ನಮಸ್ಕಾರ ವೀಕ್ಷಕರೆ ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾಲಯ ಕಳೆದ 7 ವರ್ಷಗಳಿಂದ ಕನ್ನಡ ವಿರೋಧಿ ಕೆಲಸ ಮಾಡುತ್ತಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಹರಿಹಾಯ್ದರು. ತುಮಕೂರು ವಿಶ್ವವಿದ್ಯಾಲಯ ಕನ್ನಡ ದ್ರೋಹಿ ಕೆಲಸ ಮಾಡಿದೆ. ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ವರದಿ ಮಂಡಿಸಲು ಅವಕಾಶ ನೀಡದೆ ಅನ್ಯಾಯ ಮಾಡಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಜಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಕನ್ನಡ ಅನುಷ್ಠಾನ ಕುರಿತ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತುಮಕೂರು ವಿಶ್ವವಿದ್ಯಾಲಯ ಕನ್ನಡ ದ್ರೋಹಿ ಕೃತ್ಯ ಎಸಗಿದೆ, ಇದು ನಾಚಿಕೆಗೇಡಿನ ಸಂಗತಿ ಎಂದು ಹರಿಹಾಯ್ದರು. 2010 ರಿಂದ ಕನ್ನಡ ವಿರೋಧಿ ಕೆಲಸ ನಡೆಯುತ್ತಿದೆ. ಆಗಿನ ಕುಲಪತಿ ಶರ್ಮಾ ಸರ್ವಾಧಿಕಾರಿಯಂತೆ ವರ್ತಿಸಿ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ, ಅದು ಈಗಲೂ ಮುಂದುವರೆದಿದೆ ಎಂದು ಹರಿಹಾಯ್ದರು. ಪಿಎಚ್ಡಿ ವಿದ್ಯಾರ್ಥಿಗಳು ವರದಿಯನ್ನ ಕನ್ನಡದಲ್ಲಿ ಮಂಡಿಸಲು ಅವಕಾಶ ನೀಡಿಲ್ಲ, ಕೇವಲ ಇಂಗ್ಲಿಷ್ನಲ್ಲೇ ಮಂಡಿಸಬೇಕು ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡಲಾಗಿದೆ. ಇಂಗ್ಲಿಷ್ನಲ್ಲೇ ವರದಿ ಮಂಡಿಸಬೇಕು ಎಂದು ಯುಜಿಸಿ ನಿಯಮದಲ್ಲೂ ಇಲ್ಲ. ಹೀಗಿರುವಾಗ ಆಗಿನ ವಿಸಿ ತಮಗೆ ತೋಚಿದಂತೆ ವರ್ತಿಸಿದ್ದಾರೆ. ಬೇರೆ ಯಾವ ವಿಶ್ವವಿದ್ಯಾಲಯದಲ್ಲೂ ಇಂಥ ಹುಚ್ಚಾಟ ಆಗಿಲ್ಲ ಎಂದರು. ಹಿಂದೆ ಇದ್ದವರು ಈಗ ಇರುವವರು ಅದೇ ನಿಯಮ ಅನುಸರಿಸುತ್ತಿದ್ದಾರೆ. ಅಲ್ಲದೆ ನೋಟಿಸ್ ಬೋರ್ಡ್ಗಳಲ್ಲೂ ಕನ್ನಡ ಹಾಕದೆ ಇಂಗ್ಲಿಷನ್ನೇ ಹಾಕಲಾಗುತ್ತಿದೆ. ಅಲ್ಲದೆ ಕನ್ನಡ ಗೊತ್ತಿಲ್ಲದವರು ಹಲವು ವಿಭಾಗದಲ್ಲಿ ಇದ್ದಾರೆ. ಈ ಎಲ್ಲ ಲೋಪ ಸರಿಪಡಿಸಿಕೊಳ್ಳುವಂತೆ ಈಗಿನ ಕುಲಪತಿಗಳಿಗೆ ಸೂಚಿಸಿದ್ದೇನೆ. 8 ದಿನಗಳಲ್ಲಿ ಎಲ್ಲ ಬದಲಾವಣೆ ಆಗಬೇಕು. ಪಿಎಚ್ಡಿ ವಿದ್ಯಾರ್ಥಿಗಳು ಕನ್ನಡದಲ್ಲೇ ವರದಿ ಮಂಡಿಸಲು ಅವಕಾಶ ನೀಡಬೇಕು ಎಂದರು. ಕನ್ನಡ ಅನುಷ್ಠಾನ ವಿಚಾರದಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಸಾಕಷ್ಟು ಲೋಪ ಎಸಗಿದೆ. ಇದೆಲ್ಲವನ್ನ ಸರಿಪಡಿಸಿಕೊಳ್ಳಬೇಕು. ಅಲ್ಲದೆ 2010 ರಿಂದ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ವಂಚಿಸಿರುವವರ ವಿರುದ್ಧ ಕ್ರಮ ಜರುಗಿಸುವಂತೆ ವಿಶ್ವವಿದ್ಯಾಲಯಕ್ಕೆ ನೋಟಿಸ್ ನೀಡಲಾಗುವುದು ಎಂದು ಹೇಳಿದರು. ಈ ಒಂದು ಒಂದು ರೆಗ್ಯುಲೇಷನ್ ಮಾಡಿಕೊಂಡ ರೀತಿ ಒಳಗೆ ಇಲ್ಲಿ ಗ್ರಾಮೀಣ ಮೂಲದಿಂದ ಬಂದ ಯಾವುದೇ ವಿದ್ಯಾರ್ಥಿಯೂ ಕೂಡ ಯಾವುದೇ ಜ್ಞಾನ ಶಾಖೆಯಲ್ಲಿ ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಆ ಜ್ಞಾನ ಶಾಖೆಯ ಒಂದು ಪಿಎಚ್ಡಿಯನ್ನ ಮಾಡುವುದಕ್ಕೆ ಅವಕಾಶವಿಲ್ಲದ ರೀತಿಯೊಳಗೆ ಬಾಗಿಲು ಹಾಕೊಂಡು ಕೂತಿದ್ದೀವಿ ಈ ಯೂನಿವರ್ಸಿಟಿ. ನಾಚಿಕೆಗೇಡಿನ ವಿಷಯ ಇದು. 2010 ಕುಲಪತಿಯ ಕನ್ನಡ ದ್ರೋಹಿ ಕೃತ್ಯದಿಂದಾಗಿ ಈ ತರಹದ ಒಂದು ರೆಗ್ಯುಲೇಷನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಅದನ್ನ ಆ ನಂತರದಲ್ಲಿ ಬಂದವರಾದರೂ ಕೂಡ ತಿದ್ದುಪಡಿ ಮಾಡಿಕೊಳ್ಬೇಕಾಗಿತ್ತು. ತಿದ್ದುಪಡಿ ಮಾಡಿಕೊಳ್ಳದೆ ಇದನ್ನು ಇಟ್ಕೊಂಡಂತೆ ಮಕ್ಕಳನ್ನ ಇದುವರೆಗೂ ಕೂಡ ವಂಚಿಸಿಕೊಂಡು ಬಂದವರು 7 ವರ್ಷಗಳ ನಿರಂತರವಾಗಿ ಕನ್ನಡದಲ್ಲಿ ಬರೆಯುವ ಮಕ್ಕಳನ್ನ ವಂಚಿಸಿಕೊಂಡು ಬಂದಿದ್ದಾರೆ. ಇದು ಬಹಳ ಅಕ್ಷಮ್ಯವಾದದ್ದು. ರಾಜ್ಯದ ಯಾವ ಭಾಗದಲ್ಲೂ ಕೂಡ ಇಲ್ಲದೆ ಇರುವಂತಹದ್ದು ಇದು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಏನು ಅಂತಂದ್ರೆ, ಪ್ರತಿಯೊಬ್ಬ ಕನ್ನಡದ ವಿದ್ಯಾರ್ಥಿಯೂ ಕೂಡ ಪಿಎಚ್ಡಿ ಬರೆಯುವನು ಅವನು ಅವನ ಏನು ಸಬ್ಮಿಷನ್ ಅನ್ನು ಕೊಡಬೇಕಾದಂತಹ ಸಂದರ್ಭದೊಳಗೆ ಸಾರವನ್ನು ಕೊಡಬೇಕಾದ ಸಂದರ್ಭದಲ್ಲಿ ಇಂಗ್ಲಿಷ್ನಲ್ಲೇ ಕೊಡಬೇಕು ವರದಿಯನ್ನು. ಪಿಎಚ್ಡಿ ವರದಿಯನ್ನು ಕೊಡಬೇಕಾದಾಗ ಇಂಗ್ಲಿಷ್ನಲ್ಲೇ ಕೊಡಬೇಕು ಅಂತ ಇನ್ಸಿಸ್ಟ್ ಮಾಡುವಂತಹ ಅವೈಜ್ಞಾನಿಕವಾದ ಅತಾರ್ಕಿಕವಾದ ಕನ್ನಡ ವಿರೋಧಿ ಮನೋಧರ್ಮದ ಒಂದು ಕ್ರಮ ಇಲ್ಲಿರ್ತಕ್ಕಂಥದ್ದಿದೆ. ಇದು ಬದಲಾಗಬೇಕು ಎಂದು ನಾನು ಕುಲಪತಿಗಳಿಗೆ ಹೇಳಿದ್ದೇನೆ. ಇನ್ನು 8 ದಿವಸದೊಳಗಾಗಿ ಇದು ಬದಲಾಗಬೇಕು. ಸಿಂಡಿಕೇಟೋ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಜಯಶೀಲ ಇತರರು ಇದ್ದರು. ತುಮಕೂರಿನಲ್ಲಿ ಕರ್ತವ್ಯ ನಿರತ ಎಎಸ್ಐ ಮೇಲೆ ಬೈಕ್ ಸವಾರ ಹಲ್ಲೆ ನಡೆಸಿದ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಕರ್ತವ್ಯ ನಿರತ ಸಂಚಾರಿ ಎಎಸ್ಐ ಮೇಲೆ ಏಕಾಏಕಿ ದಾಳಿ ಮಾಡಿ ಕೊರಳಪಟ್ಟಿಯನ್ನ ಹಿಡಿದು ಎಳೆದಾಡಿ ಹಲ್ಲೆ ನಡೆಸಿದ ಇಬ್ಬರು ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ತಿಳಿಸಿದರು. ತುಮಕೂರಿನ ವಿಶ್ವವಿದ್ಯಾನಿಲಯ ಮುಂಭಾಗ ಆಟೋ ನಿಲ್ದಾಣದ ಬಳಿ ಸಂಚಾರಿ ಎಎಸ್ಐ ಬಸವರಾಜರವರು ಸಂಚಾರ ನಿಯಮ ಉಲ್ಲಂಘಿಸಿದ ವಾಹನಗಳನ್ನು ತಪಾಸಣೆ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರನ್ನ ತಡೆದು ಹೆಲ್ಮೆಟ್ ಇಲ್ಲದಿರುವುದಕ್ಕೆ ಹಾಗೂ ವಾಹನದ ದಾಖಲಾತಿ ಇಲ್ಲದ ಕಾರಣ ವಾಹನ ಸವಾರರಿಗೆ ಕೇಸ್ ಹಾಕಿ 600 ರೂಪಾಯಿ ದಂಡ ಕಟ್ಟಲು ಸೂಚಿಸಿದರು. ಇದರಿಂದ ಸಿಟ್ಟಿಗೆದ್ದ ಇಬ್ಬರು ಯುವಕರು ಏಕಾಏಕಿ ಎಎಸ್ಐ ಬಸವರಾಜು ಮೇಲೆ ದಾಳಿ ಮಾಡಿ ಸಮವಸ್ತ ಹರಿದು ಹಲ್ಲೆ ನಡೆಸಲು ಮುಂದಾದರು.
ಈ ಘಟನೆಯಿಂದ ತತ್ತರಿಸಿದ ಎಎಸ್ಐ ಬಸವರಾಜರವರು ಸಾರ್ವಜನಿಕರ ಸಹಕಾರದೊಂದಿಗೆ ಆರೋಪಿಗಳನ್ನು ಹಿಡಿದು ಹೊಸ ಬಡಾವಣೆಯ ಠಾಣೆಗೆ ಒಪ್ಪಿಸಿದರು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದಲ್ಲದೆ ಹಲ್ಲೆ ನಡೆಸಿದ್ದಕ್ಕಾಗಿ ನಜರಾಬಾದ್ನ ರಿಯಾಸ್ ಪಾಷಾ ಮತ್ತು ಮೊಹಮ್ಮದ್ ಯೂಸುಫ್ನ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಎಂದು ಎಸ್ಪಿ ಹೇಳಿದರು. ಕರ್ತವ್ಯ ನಿರತ ಪೊಲೀಸ್ ಹಾಗೂ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವುದಾಗಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೆ ಅಂತಹವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸುದ್ದಿಗಾರರೊಂದಿಗೆ ತಿಳಿಸಿದರು. ಸಿಟಿಯಲ್ಲಿ ಇವತ್ತು ಸುಮಾರು ಒಂದೂವರೆ ಗಂಟೆಯಲ್ಲಿ ನಮ್ಮ ಟ್ರಾಫಿಕ್ ಎಸ್ಐ ಒಬ್ಬರು ಟ್ರಾಫಿಕ್ ವೆಹಿಕಲ್ಗೆ ಟ್ರಾಫಿಕ್ ವೈಲೇಷನ್ಸ್ಗೆ ಫೈನ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಒಂದು ಟೂ ವೀಲರ್ ಅಲ್ಲಿ ಇಬ್ರು ಹುಡುಗರು ಬಂದಿದ್ರು. ಅವರಿಗೆ ದಾಖಲಾತಿಗಳು ಇರಲಿಲ್ಲ, ಇನ್ಶೂರೆನ್ಸ್ ಇರಲಿಲ್ಲ, ಮತ್ತೆ ಹೆಲ್ಮೆಟ್ ಹಾಕಿರಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಎಸ್ಐ ಅವರು ಫೈನ್ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹುಡುಗರು ಎಸ್ಐ ಮೇಲೆ ಏಕಾಏಕಿ ಅವರಿಗೆ ಒಂದು ಆರ್ಗ್ಯುಮೆಂಟ್ ತೆಗೆದು ಅವರಿಗೆ ಹೊಡೆದಿದ್ದಾರೆ. ಈ ಒಂದು ವಿಷಯದಲ್ಲಿ ಅಸಾಲ್ಟಿಂಗ್ ಅ ಪಬ್ಲಿಕ್ ಸರ್ವೆಂಟ್ ವೈಲ್ ಆನ್ ಡ್ಯೂಟಿ ಅಂತ ಒಂದು ಹೀನ ಸೆಕ್ಷನ್ ಆಗ್ತದೆ. ಅಂಡರ್ ಸೆಕ್ಷನ್ 353 ಅಲ್ಲಿ ನಾವು ಎನ್ಇಪಿಎಸ್ ಪೊಲೀಸ್ ಠಾಣೆಯಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲಾಗಿದೆ. ಮತ್ತೆ ಇದು ಯಾರು ಈ ತರ ಅಸಾಲ್ಟ್ ಮಾಡಿದ್ರು ಎಸ್ಐಗೆ, ಇಬ್ಬರು ಹುಡುಗರಿಗೆ ನಾವು ಸೆಕ್ಯೂರ್ ಮಾಡಿದೆ. ಅವರು ಸದ್ಯಕ್ಕೆ ನಮ್ಮ ಕಸ್ಟಡಿಯಲ್ಲಿ ಇದೆ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಾಗುವುದು. ಗಲಾಟೆ ಮಾಡಿ ಫಸ್ಟ್ ಹೆಲ್ಮೆಟ್ ಕೇಸ್ ಆಗ್ತಾ ಆದ ನಂತರ ಹೋಗಿ ಮತ್ತೆ ಬೇರೆಯವರು ಕರ್ಕೊಂಡು ಬಂದು ಗಲಾಟೆ ಮಾಡಿರೋದು ಅಂತ ಹೇಳ್ತಾರೆ. ಸಂಚಾರಿ ನಿಯಮ ಉಲ್ಲಂಘಿಸುವವರ ಸಂಖ್ಯೆ ಜಾಸ್ತಿಯಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಸಂಚಾರಿ ಪೊಲೀಸರು ಹಗಲು ರಾತ್ರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ವೀಲಿಂಗ್ ನಡೆಸುವವರ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿದ್ದು ವೀಲಿಂಗ್ ಮಾಡುವವರನ್ನ ಪತ್ತೆ ಹಚ್ಚಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ವೀಲಿಂಗ್ ಮಾಡುವವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗುವುದು ಎಂದರು. ತುಮಕೂರು ನಗರಪಾಲಿಕೆ ಮೇಯರ್ ರವಿಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಅಂಗಡಿಗಳಿಂದ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ವಶಪಡಿಸಿಕೊಂಡರು. ನಗರದಲ್ಲಿ ಪ್ಲಾಸ್ಟಿಕ್ ನಿಷೇಧವಿದ್ದರೂ ಪ್ಲಾಸ್ಟಿಕ್ ಉತ್ಪನ್ನಗಳ ಉತ್ಪಾದನೆ ಮಾರಾಟ ಬಳಕೆ ನಿಂತಿಲ್ಲ. ನಗರಪಾಲಿಕೆ ಅಧಿಕಾರಿಗಳು ಹಲವು ಬಾರಿ ಪ್ಲಾಸ್ಟಿಕ್ ಉತ್ಪನ್ನಗಳ ತಯಾರಿಕೆಗಳ ಘಟಕಗಳ ಮೇಲೆ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ರು, ಪ್ಲಾಸ್ಟಿಕ್ ವಶಪಡಿಸಿಕೊಂಡು ದಂಡ ವಿಧಿಸಿದ್ರು. ಇಷ್ಟಾಗಿಯೂ ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಂತಿಲ್ಲ. ನಗರಪಾಲಿಕೆ ಮೇಯರ್ ರವಿಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಬುಧವಾರ ಮಂಡಿಪೇಟೆ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸುಮಾರು 2 ಟ್ರ್ಯಾಕ್ಟರ್ ಲೋಡ್ನಷ್ಟು ಪ್ಲಾಸ್ಟಿಕ್ ವಶಪಡಿಸಿಕೊಂಡರು. ಪ್ಲಾಸ್ಟಿಕ್ ಲೋಟ ಚೀಲಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿಯ ಗೋದಾಮಿನಲ್ಲಿ ತಪಾಸಣೆ ಮಾಡಿ ಅಧಿಕಾರಿಗಳು ಪ್ಲಾಸ್ಟಿಕ್ ವಶಪಡಿಸಿಕೊಂಡರು. ಹಲವು ಬಾರಿ ದಾಳಿ ಮಾಡಿ ದಂಡ ಹಾಕಿ ಎಚ್ಚರಿಕೆ ನೀಡಿದ್ದು ವರ್ತಕರು ಪ್ಲಾಸ್ಟಿಕ್ ಮಾರಾಟ ನಿಲ್ಲಿಸಿಲ್ಲ ಎಂದು ಸಿಟ್ಟಿಗೆದ್ದ ಮೇಯರ್ ರವಿಕುಮಾರ್, ಅಧಿಕಾರಿಗಳು ನಿಯಮಿತವಾಗಿ ಇಂತಹ ದಾಳಿ ನಡೆಸಿ ಪ್ಲಾಸ್ಟಿಕ್ ಮಾರಾಟ ನಿಯಂತ್ರಿಸುವರು ಎಂದರು. ತುಮಕೂರು ನಗರದಲ್ಲಿ ಮಂಡಿಪೇಟೆ ಅಂಗಡಿಗಳಲ್ಲಿ ಇವತ್ತು ಪ್ಲಾಸ್ಟಿಕ್ ರೈಡ್ ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ಇಟ್ಕೊಂಡಿದ್ರು. ಆ ಪ್ಲಾಸ್ಟಿಕ್ ರೈಡಲ್ಲಿ ಇವತ್ತು ಪಟೇಲ್ ಅನ್ನೋ ಒಂದು ಅಂಗಡಿ ಒಳಗೆ ಒಂದು ಸುಮಾರು 7 ಟ್ಯಾಕ್ಟ್ರಿ ವಸ್ತು ಇವತ್ತು ಪ್ಲಾಸ್ಟಿಕ್ ಸಿಕ್ಕಿದೆ. ಅವ್ರಿಗೆ ಎಷ್ಟೇ ಹೇಳಿದ್ರು ಇದರಲ್ಲಿ ಒಂದು 2 ತಿಂಗಳಿಂದ ಒಂದು ಪ್ಲಾಸ್ಟಿಕ್ ರೈಡ್ ಮಾಡಿ ಮಂಡಿಪೇಟೆಯಲ್ಲಿಗೆ ಎಲ್ಲರಿಗೂ ಇಟ್ಟು ಮಾಧ್ಯಮ ಮುಖಾಂತರ ಒಂದು ಎಚ್ಚರಿಕೆ ಕೊಟ್ಟಿದ್ದು, ಪ್ಲಾಸ್ಟಿಕ್ ಮಾರಬೇಡಿ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತ. ಅದನ್ನ ಪಾಲನೆ ಮಾಡ್ತಾ ಇಲ್ಲ ಯಾರು ಇವತ್ತು ಮಂಡಿಪೇಟೆಯ ಅಂಗಡಿ ಓನರ್ಗಳು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ಈ ಕಾರ್ಯಾಚರಣೆ ಮಾಡಿದ್ದಾರೆ. ಅದು ಅದರಿಂದ ಒಂದು 2 ಟ್ಯಾಕ್ಟ್ರಿ ವಸ್ತು ಇವತ್ತು ಪ್ಲಾಸ್ಟಿಕ್ ಸಿಕ್ಕಿದೆ. ಅದಕ್ಕೆ ಇವತ್ತು ಒಂದು 10 10,000 ರೂಪಾಯಿ ಫೈನ್ ಹಂಗೆ ಇವತ್ತು ಆಗ್ತಾ ಇದ್ದೀವಿ. ಇದನ್ನು ತಗೊಂಡೋಗಿ ಅಜ್ಜಗುಂಡಳ್ಳಿಯಲ್ಲಿ ತೂಕ ಮಾಡಿ ಅದು ಬಂದ ನಂತರ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಇದನ್ನ ಫೈನ್ ಕಟ್ಟಕ್ಕೆ ಇವತ್ತು ನಮ್ಮ ಅಧಿಕಾರಿಗಳಿಗೆ ಒಂದು ಸೂಚನೆ ಮಾಡ್ತಾ ಇದ್ದೀವಿ. ಟ್ರೇಡ್ ಲೈಸೆನ್ಸ್ ಈಗ ಪ್ರತಿಯೊಬ್ಬರು ಮಂಡಿಪೇಟೆಯಲ್ಲಿ ಟ್ರೇಡ್ ಲೈಸೆನ್ಸ್ ಇರಬೇಕು. ಇಲ್ಲಿ ನಮ್ಮ ನಾಳೆ 8 ಹೆಲ್ತ್ ಇನ್ಸ್ಪೆಕ್ಟರ್ ಮಾಡ್ತಾರೆ, ಪ್ರತಿಯೊಬ್ಬರು ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೋಬೇಕು. ಯಾರು ರಿನ್ಯೂವಲ್ ಮಾಡಲ್ವೋ ಅವತ್ತು ಬೆಳಿಗ್ಗೆನೆ ಅಂಗಡಿನ ಸೀಜ್ ಮಾಡ್ತೀನಿ ಅಂತ ಹೇಳ್ತೀಯ ಈ ಮುಖಾಂತರ ಹೇಳ್ತೀವಿ. ಅಜ್ಜಗುಂಡಳ್ಳಿಯಲ್ಲಿ ನಾವು ತಗೊಂಡೋಗಿ ಹಾಕ್ಬಿಡ್ತೀವಿ, ಅದನ್ನ ಅಲ್ಲೇ ಇರುತ್ತೆ ಪ್ಲಾಸ್ಟಿಕ್ರು. ಅದನ್ನ ಮುಂದಕ್ಕೆ ಪ್ಲಾಸ್ಟಿಕ್ ಅಂತ ನಾವು ಇವಾಗ ಏನು ತುಮಕೂರಿಂದ ತಗೊಂಡೋಗಿ ಹಾಕ್ತೀವಿ ಅಜ್ಜಗುಂಡಳ್ಳಿಯಲ್ಲಿ, ಅದನ್ನ ಮುಂದಕ್ಕೆ ಪ್ಲಾಸ್ಟಿಕ್ ರೋಡ್ ಅಂತ ಬರುತ್ತದೆ, ಅದನ್ನ ಹಾಕ್ಬಿಟ್ಟು ಅದನ್ನ ಉಪಯೋಗಿಸ್ಕೊಂಡು ರೋಡ್ಗೆ ಉಪಯೋಗಿಸಬೇಕು ಅಂತ ಇದ್ದೀವಿ. ವಶಪಡಿಸಿಕೊಂಡ ಪ್ಲಾಸ್ಟಿಕ್ಗೆ ಟನ್ಗೆ 10,000 ರೂಪಾಯಿನಂತೆ ಅಂಗಡಿಯವರಿಗೆ ದಂಡ ವಿಧಿಸಲಾಗುವುದು. ವರ್ತಕರು ತಮ್ಮ ಅಂಗಡಿಗಳ ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಳ್ಳಬೇಕು, ಮಾಡಿಕೊಳ್ಳದ ಅಂಗಡಿಗಳನ್ನು ಸೀಜ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗುಬ್ಬಿಯ ಶುಭೋದಯ ಶಾಲೆಯಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು.
ವಿಜ್ಞಾನದ ಚಟುವಟಿಕೆ ಹಾಗೂ ವಿಜ್ಞಾನದ ಪ್ರಯೋಗಗಳನ್ನು ಪ್ರತಿ ಶಾಲೆಯಲ್ಲಿ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಜಿ ರಾಘವೇಂದ್ರ ತಿಳಿಸಿದರು. ಗುಬ್ಬಿಯ ಶುಭೋದಯ ಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರತರಲು ಇಂತಹ ಕಾರ್ಯಕ್ರಮ ಪೂರಕವಾಗಿರುತ್ತವೆ. ಚಿಕ್ಕ ವಯಸ್ಸಿನಲ್ಲಿಯೇ ಅವರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಬೆಳೆಸಿದಾಗ ದೇಶಕ್ಕೆ ದೊಡ್ಡ ವಿಜ್ಞಾನಿಗಳನ್ನು ನೀಡಬಹುದು ಎಂದರು. ಅಬ್ದುಲ್ ಕಲಾಂ ಅವರು ಬಡತನದಲ್ಲಿ ಹುಟ್ಟಿದ್ದು ಇಡೀ ಪ್ರಪಂಚವೇ ಮೆಚ್ಚುವಂತಹ ಸಾಧನೆ ಮಾಡಿದರು. ಅವರು ಎಷ್ಟೇ ಉನ್ನತ ಮಟ್ಟದಲ್ಲಿದ್ದರೂ ಅವರು ಬಯಸಿದ್ದು ನಾನು ಒಬ್ಬ ವಿಜ್ಞಾನಿ ಎಂಬುದನ್ನಷ್ಟೇ. ಇಂಥ ಮಹಾನ್ ವ್ಯಕ್ತಿ ಎಲ್ಲರಿಗೂ ಆದರ್ಶವಾಗಿರಬೇಕು ಎಂದರು. ಪ್ರತಿ ವರ್ಷ ನಡೆಯುತ್ತೆ. 2017 ಈ ದಿನ ಕಾರ್ಯಕ್ರಮ ನಡೆಯುತ್ತೆ. ತಾಲೂಕಿನ ಎಲ್ಲ ಕಲೆಗಳಿಂದ ಆಯ್ದ ಶಿಕ್ಷಕರು ಮತ್ತು ಮಕ್ಕಳು ತಮ್ಮದೇ ಆದಂಥ ಒಂದು ಪಠ್ಯ ಆಧಾರಿತವಾದಂಥ ಒಂದು ಮಾಡೆಲ್ಗಳನ್ನು ತಯಾರು ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ. ಸೊ ಇದರಿಂದ ನೂರಾರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಎಲ್ಲ ಮಾಡೆಲ್ಗಳನ್ನು ಎಲ್ಲ ಮಕ್ಕಳು ವೀಕ್ಷಣೆ ಮಾಡ್ತಾರೆ. ಈ ಮಕ್ಕಳು ಏನೇನು ಮಾಡಿರ್ತಕ್ಕಂಥ ವಿವಿಧ ಮಕ್ಕಳು ಮಾಡಿರ್ತಕ್ಕಂಥ ಮಾಡೆಲ್ಗಳನ್ನು ಅಧ್ಯಯನ ಮಾಡಿಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಂಡು ಶಾಲೆಗಳಲ್ಲಿ ಈ ಮಾಡೆಲ್ ವಿಷಯವನ್ನು ಪ್ರಚಾರ ಮಾಡಿ ಈ ಮಕ್ಕಳು ಎಲ್ಲ ಮಕ್ಕಳಿಗೂ ಲಾಭವನ್ನು ತರುವಂತಹ. ವಿದ್ಯಾರ್ಥಿನಿಯರು ಮಾತನಾಡಿ, ಇದು ತಾಲೂಕು ಮಟ್ಟದ ವಸ್ತು ಪ್ರದರ್ಶನವಾಗಿದ್ದು ಇಲ್ಲಿಗೆ ಬಂದು ನೋಡಿದಾಗ ನಮ್ಮ ತಾಲೂಕಿನ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಸಾಕಷ್ಟು ವಿಷಯ ಪ್ರಯೋಗ ಮಾಡಿರುವುದು ನೋಡಿ ಸಂತೋಷವಾಯಿತು. ನಾವು ಕೂಡ ಇದೇ ರೀತಿ ನಮ್ಮ ಶಾಲೆಯಲ್ಲೂ ಮಾಡಬೇಕು ಎಂಬ ಮನಸ್ಸು ನಮ್ಮಲ್ಲಿ ಮೂಡುತ್ತಿದೆ ಎಂದರು. ಮುಖ್ಯ ವಿಷಯ ರಾಷ್ಟದ ನಿರ್ಮಾಣಕ್ಕೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಗಣಿತ. ಉಪವಿಷಯ ಸಾರಿಗೆ ಮತ್ತು ಸಂಪರ್ಕ. ಈ ನಮ್ಮ ಮಾದರಿ ಹೆಸರು ನೀರಿನ ಮೇಲೆ ಚಲಿಸುವ ಸೈಕಲ್. ಇದರ ಮುಖ್ಯ ಉದ್ದೇಶ ಏನಂದ್ರೆ ಸೈಕಲ್ ಕೂಡ ನೀರಿನ ಮೇಲೆ ತೇಲ್ಬಹುದು ಅಂತ ಕಂಡುಹಿಡಿಯೋದೇ ನಮ್ಮ ಅಭಿಪ್ರಾಯ ಆಗಿದೆ. ಏಕೆಂದ್ರೆ ಇದಕ್ಕೆ ಮುಖ್ಯ ಕಾರಣ ಇದೆ, ಅಂತಕ್ಕೆ ನೀರಿನ ಮೇಲೆ ಚಲಿಸುತ್ತೆ ಅಂತ ಮುಖ್ಯ ಕಾರಣನೇ ಸಾಂದ್ರತೆ. ಸಾಂದ್ರತೆ ಅಂದ್ರೆ ಇವಾಗ ನೀರಿನ ಮೇಲೆ ಇದು ತೇಲುತ್ತೆ. ಕಾರಣ ಇವಾಗ ನೀರಿನ ಸಾಂದ್ರತೆಗಿಂತ ನಮ್ಮ ಮಾಡೆಲ್ನ ಸಾಂದ್ರತೆ ಕಡಿಮೆ ಇದೆ. ಏಕೆಂದ್ರೆ ನೀರಿನ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಮಾತ್ರ ಈ ಒಂದು ನಮ್ಮ ಮಾಡೆಲ್ನ ಸಾಂದ್ರತೆ ಕಡಿಮೆ ಇದೆ. ಆದ್ರಿಂದ ನೀರಿನ ಸಾಂದ್ರತೆ ಹೆಚ್ಚಾಗಿದೆ, ಆದ್ರಿಂದ ಈ ಒಂದು ನಮ್ಮ ಮಾಡೆಲ್ ತೇಲುತ್ತೆ. ಈ ಒಂದು ಮಾಡೆಲ್ನ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ನಿಂದಾನೆ ಮಾಡಿದ್ದೀವಿ. ಕಾರಣ ಈ ಒಂದು ಪ್ಲಾಸ್ಟಿಕ್ನ ಮತ್ತೆ ನಾವು ರೀಯೂಸ್ ಮಾಡ್ಕೋಬಹುದು. ಇದರಿಂದ ನಾವು ಯಾಕಪ್ಪ ಈ ಒಂದು ಮಾಡೆಲ್ನ ನಾವು ಮಾಡಿದೀವಿ ಅಂತ ಅಂದ್ರೆ, ಇದರಿಂದ ಆಗುವ ಉಪಯೋಗಗಳು ಏನಂತ ಅಂದ್ರೆ, ಇವಾಗ ಹಡಗು ಮತ್ತೆ ಹಡಗುಗಳೆಲ್ಲ ನೀರಲ್ಲಿ ಬರೋದ್ರಿಂದ ಇವಾಗ ವಾಯು ಮಾಲಿನ್ಯ ಹೆಚ್ಚಾಗಿದೆ. ಈ ಒಂದು ತೈಲ ಸೋರಿಕೆ, ಈ ಒಂದು ಪೊಲ್ಯೂಷನ್ ಆಗೋದ್ರಿಂದ ನಮ್ಮ ಈ ನೀರು ಕೂಡ ಮಲಿನ ಆಗ್ತಾ ಇದೆ. ಈ ನೀರು ಮಲಿನ ಆಗೋದ್ರಿಂದ ಜಲಚರ ಪ್ರಾಣಿಗಳು ಕೂಡ ಸಾಯ್ತಾ ಇದಾವೆ. ಶುಭೋದಯ ಶಾಲೆ ಕಾರ್ಯದರ್ಶಿ ರಾಜಶೇಖರ್, ಪ್ರಾಂಶುಪಾಲರಾದ ನಾಗರತ್ನಮ್ಮ, ಇಸಿಒ ನಿಜಾನಂದಮೂರ್ತಿ, ಅಶ್ವತ್ಥಪ್ಪ, ಲಾಲ್ ನಾಯಕ್, ಶಿಕ್ಷಕ ಷಡಾಕ್ಷರಿ ಉಮೇಶ್ ಇತರರು ಇದ್ದರು. ತುಮಕೂರಿನ ಆಟೋಗಳ ದಾಖಲಾತಿ ಪರಿಶೀಲನೆಗೆ ಈ ತಿಂಗಳ 25ರಂದು ಆಟೋ ಪರೇಡ್ ಮಾಡಲಾಗುತ್ತದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಹೇಳಿದ್ದಾರೆ. ತುಮಕೂರು ನಗರದಲ್ಲಿ ಸಂಚರಿಸುವ ಪ್ರತಿಯೊಂದು ಆಟೋಗಳ ದಾಖಲಾತಿ ಪರಿಶೀಲನೆ ಇದೇ ತಿಂಗಳ 25ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ರವರು, ಯಾವುದೇ ದಾಖಲಾತಿ ಇಲ್ಲದೆ ಆಟೋಗಳು ನಗರದಲ್ಲಿ ಸಂಚರಿಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಇದೇ ತಿಂಗಳ 25ರಂದು ಬೆಳಗ್ಗೆ 9 ಗಂಟೆಗೆ ಡಿಎಆರ್ ಪೆರೇಡ್ ಮೈದಾನದಲ್ಲಿ ಆಟೋಗಳ ಪೆರೇಡ್ ನಡೆಸಿ ದಾಖಲಾತಿ ಪರಿಶೀಲನೆ ನಡೆಸಲಾಗುವುದು ಎಂದರು. ನಗರದಲ್ಲಿ ಸಂಚರಿಸುತ್ತಿರುವ 12,000ಕ್ಕೂ ಹೆಚ್ಚು ಆಟೋಗಳನ್ನು ಒಂದೆಡೆ ಸೇರಿಸಿ ಪ್ರತಿ ಆಟೋಗಳ ದಾಖಲಾತಿ ಪರಿಶೀಲನೆ ನಡೆಸಲಾಗುವುದು. ದಾಖಲಾತಿ ಇಲ್ಲದ ಆಟೋಗಳ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಎಸ್ಪಿ ರವರು ಹೇಳಿದರು. ನಂಬರ್ಸ್ ನಮ್ಮಲ್ಲಿ ಬಹಳ ಜಾಸ್ತಿ ಇದೆ. ಈ ಸ್ಯಾಟರ್ಡೇ ವಿ ಆರ್ ಪ್ಲಾನಿಂಗ್ ಫಾರ್ ಎಲ್ಲ ಆಟೋದಕ್ಕೆ ಕರೆಸ್ಬಿಟ್ಟು, ಆಟೋವರೆಗೆ ಕರೆಸ್ಬಿಟ್ಟು ನಮ್ಮ ಡಿಆರ್ ಗ್ರೌಂಡ್ ಅಲ್ಲಿ ನಾವು ಕರೆಸ್ತಾ ಇದೆ. ಕರೆಸ್ಬಿಟ್ಟು ಎಲ್ಲರದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಯಾರ್ಯಾರು ಅಥೆಂಟಿಕೇಟೆಡ್ ಡ್ರೈವರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಬಿಟ್ಟು ನಮ್ಮ ಕಡೆಯಿಂದ ವಿ ಆರ್ ಇಶ್ಯೂಯಿಂಗ್ ಅ ನಂಬರ್ಸ್ ಟಿಟಿಪಿ ತುಮಕೂರು ಟ್ರಾಫಿಕ್ ಪೊಲೀಸ್ ಅಂತ. ಈ ಸ್ಯಾಟರ್ಡೇ ವಿ ಆರ್ ಪ್ಲಾನಿಂಗ್ ಸೊ ದಟ್ ಯಾರು ಜೆನ್ಯೂನ್ ಆಗಿ ಅವರು ಹೊಟ್ಟೆಪಾಡಿಗೆ ಯಾರು ಓಡಿಸ್ತಾ ಇದ್ದಾರೆ, ಗಾಡಿ ಯಾವುದು ಅಂತ ನಮಗೆ ಗೊತ್ತಾಗ್ತದೆ. ಅದು ಬಿಟ್ಟು ಕೆಲವೊಂದು ಹುಡುಗರು ನೀವು ಹೇಳದ ಹಾಗೆ ಸ್ಟೋಲನ್ ವೆಹಿಕಲ್ಸ್ ಇರಬಹುದು ಅಥವಾ ಸುಮ್ಮನೆ ಒಂದು ಜಾಯ್ ರೈಡ್ ಅಂತ ಬೇರೆ ಕಡೆಯಿಂದ ಮಾಡ್ತಾ ಇರೋದು, ಅಂತವ್ರ ಮೇಲೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಸ್ಟ್ರಿಕ್ಟ್ ಆಕ್ಷನ್. ಮ್ಯಾಮ್ ಇನ್ನೊಂದು ದರ್ಗಾ ಇದೆಯಲ್ಲ ಮೇಡಮ್, ಟೌನ್ ಸರ್ಕಲ್ ದರ್ಗಾ, ಅಲ್ಲಿ ಪ್ರತಿದಿನ ಸಂಜೆ 7 ಗಂಟೆಯಿಂದ ಇನ್ನು 10 ಗಂಟೆವರೆಗೂ ಕೂಡ ಅಲ್ಲಿ ಆಟೋ ಸ್ಟ್ಯಾಂಡ್ಗೆ ಏನಾದರೂ ಪರ್ಮಿಷನ್ ಕೊಟ್ಟಿದ್ರ ಮೇಡಮ್?
ಅಲ್ಲಿ ಪ್ರತಿದಿನ ಸುಮಾರು ಒಂದು 20-30 ಹೆಚ್ಚು ಆಟೋಗಳು ನಿಂತ್ಕೊಳ್ತವೆ. ಅಲ್ಲಿ ಹೋಗಿ ಬಸ್ಸಿಂಗ್ ಆಕ್ಚುಲಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಜಾಗ ಇದೆ. ಅಲ್ಲಿ ಬಸ್ಸಿಂಗ್ ನಿಂತ್ಕೊಳ್ಳುವಂತ ಪ್ರಯಾಣಿಕರನ್ನ ಅವರೇ ಫೋರ್ಸ್ ಮಾಡಿ ಮುಂದೆ ಕಳಿಸ್ತಾ ಇದ್ದಾರೆ. ಇದು ತುಂಬಾ ಕಿರಿಕಿರಿ ಆಗ್ತದೆ. ನನಗೆ 2-3 ಸರ್ತಿ ಅಲ್ಲಿ ಈ ತರ ಫೇಸ್ ಮಾಡಿದ್ದೀನಿ ನಾನು. ಆಟೋ ಸ್ಟ್ಯಾಂಡ್ ಇದೆ ಮೇಡಮ್. ರಾತ್ರಿ ವೇಳೆ ಕುಡಿದು ವಾಹನ ಓಡಿಸುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸೂಚನೆ ನೀಡಲಾಗಿದೆ ಎಂದು ಎಸ್ಪಿ ಹೇಳಿದ್ರು. ನಗರದ ಡಿವೈಎಸ್ಪಿ ನಾಗರಾಜ್ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರಾಗಿ ಮೊಹಮ್ಮದ್ ಇಕ್ಬಾಲ್ ಮುಂದುವರೆದಿದ್ದಾರೆ ಎಂದು ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಆರ್ಸಿ ಆಂಜಿನಪ್ಪ ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಮೊಹಮ್ಮದ್ ಇಕ್ಬಾಲ್ ರವರೇ. ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಆರ್ಸಿ ಆಂಜಿನಪ್ಪ ಸ್ಪಷ್ಟಪಡಿಸಿದರು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಸಿ ಆಂಜಿನಪ್ಪ, ಜೆಡಿಎಸ್ ವರಿಷ್ಠರು ಹಾಗೂ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿ ಚನ್ನಿಕಪ್ಪ ಅವರ ಆದೇಶದ ಮೇರೆಗೆ ಮೊಹಮ್ಮದ್ ಇಕ್ಬಾಲ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದಾರೆಂದು ಹೇಳಿದರು. ಜೆಡಿಎಸ್ ಅಲ್ಪಸಂಖ್ಯಾತರ ರಾಜ್ಯ ಘಟಕದ ಅಧ್ಯಕ್ಷರು ಡಾ ಇಂತಿಯಾಜ್ ಅಹಮದ್ ಅವರೇ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರೆಂದು ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸಿದ್ದರೆಂದರು. ತುಮಕೂರಿನಲ್ಲಿ ಜೆಡಿಎಸ್ ಅಲ್ಪಸಂಖ್ಯಾತರ ಸಮಾವೇಶ ನಡೆಯಲಿದ್ದು ಈ ಬಗ್ಗೆ ದಿನಾಂಕ ನಿಗದಿಯಾಗಿಲ್ಲ ಎಂದು ಆಂಜಿನಪ್ಪ ತಿಳಿಸಿದರು. ಡಿಸೆಂಬರ್ 10ನೇ ತಾರೀಕು ಮುಸಲ್ಮಾನರ ಸಮಾವೇಶ ಮಾಡಬೇಕು ಅಂತ ನಮ್ಮ ರಾಜ್ಯದ ಮುಸ್ಲಿಂ ವಿಭಾಗದ ಅಧ್ಯಕ್ಷರು ಬಂದು ಪ್ರೆಸ್ ಮೀಟ್ ಮಾಡಿ ಕೇಳೋಗಿದ್ದಾರೆ. ಸಭೆ ಮಾಡೋದ್ರಲ್ಲಿ ನಮ್ಮ ಜಿಲ್ಲಾ ಜನಮಂದಳದಲ್ಲಿ ಯಾವುದೇ ಗೊಂದಲ ಇಲ್ಲ. ಆದರೆ ಈ ಸಮಾಚಾರವನ್ನು ರಾಷ್ಟ್ರಾಧ್ಯಕ್ಷರಾಗಲಿ ಶ್ರೀಮಾನ್ ದೇವೇಗೌಡ ಸಾಹೇಬರು, ಶ್ರೀಮಾನ್ ರಾಜ್ಯಾಧ್ಯಕ್ಷರು ಕುಮಾರಣ್ಣ ಸಾಹೇಬರಾಗಲಿ, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚನ್ನಿಕಪ್ಪ ಅವ್ರಿಗಾಗಲಿ, ಜಿಲ್ಲಾ ಜನತಾದಳದ ಯಾವುದೇ ಒಬ್ಬ ಮುಖಂಡರಿಗಾಗಲಿ ಇದು ನಮಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಆದ್ದರಿಂದ ಈಗೇನಾಗಿದೆ ಅಂದರೆ ನಾವೆಲ್ಲ ಸೇರಿಕೊಂಡು ಸಮಾವೇಶವನ್ನು ಮಾಡ್ತೇವೆ. ಆದರೆ ಇವತ್ತು ನಾವು ಮತ್ತೆ ಕುಮಾರಣ್ಣ ಅವ್ರನ್ನ ಮತ್ತು ದೇವೇಗೌಡರನ್ನ ಭೇಟಿ ಮಾಡಿಕೊಂಡು ಆ ಸಮಾವೇಶವನ್ನು ದಿನಾಂಕವನ್ನು ಮತ್ತೆ ತಮ್ಮ ಮುಂದೆ ಇಡ್ತೇವೆ. ಮತ್ತು ಇನ್ನೊಂದು ಗೊಂದಲವನ್ನು ಸೃಷ್ಟಿಯಾಗಿದೆ, ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆ ಗೊಂದಲವನ್ನು ನಿವಾರಿಸೋದಕ್ಕೆ ಇವತ್ತು ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ, ರಾಷ್ಟ್ರ ಮತ್ತು ರಾಜ್ಯದ ಅಧ್ಯಕ್ಷರ ಸೂಚನೆ ಮೇರೆಗೆ ಏನು ಅವತ್ತಿನಿಂದ ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದು ಕೂಡ ಅಧ್ಯಕ್ಷರಾಗಿ ಬಹಳ ಹಿಂದಿನಿಂದ ಪಕ್ಷಕ್ಕೆ ನಿಷ್ಠೆಯಾಗಿರತಕ್ಕಂಥ ಇಕ್ಬಾಲ್ ಸರ್ ಅವರನ್ನ ಜಿಲ್ಲಾ ಮೈನಾರಿಟಿ ಸೆಲ್ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ಮುಖಂಡರುಗಳು, ಎಲ್ಲ ಮುಂದಿನ ಅಧ್ಯಕ್ಷರುಗಳು ಸೇರಿ, ತಾಲೂಕು ಅಧ್ಯಕ್ಷರುಗಳು ಸೇರಿ ಸರ್ವಾನುಮತದಿಂದ ಇವರನ್ನ ನಾವು ನೇಮಕಾತಿಯನ್ನ ಆದೇಶವನ್ನು ಮಾಡಿದ್ವಿ. ತುಮಕೂರು ಜಿಲ್ಲೆಯ ಎಲ್ಲೆಡೆ ಜೆಡಿಎಸ್ ಅಲೆ ಇದ್ದು ಈಗಾಗಲೇ ಜಿಲ್ಲಾದ್ಯಂತ ಮನೆ ಮನೆಗೆ ಕುಮಾರಣ್ಣ ಎಂಬ ಕಾರ್ಯಕ್ರಮ ನಡೆಯುತ್ತಿದ್ದು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಲಿದ್ದಾರೆಂದು ಜೆಡಿಎಸ್ ಉಪಾಧ್ಯಕ್ಷ ಗೋಳೂರು ಧರ್ಮೇಗೌಡ ತಿಳಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 11 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲುವು ಸಾಧಿಸಲಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಕುಮಾರಣ್ಣನವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮನೆ ಕುಮಾರಣ್ಣ ಮನೆ ಮನೆಗೆ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಯಶಸ್ವಿಯಿಂದ ನಡೀತಾ ಇದೆ. ನಮ್ಮ ಗ್ರಾಮಾಂತರದಲ್ಲಿ ಸ್ಟಾರ್ಟಿಂಗ್ ಆಯಿತು ಫಸ್ಟು ಸಿದ್ಧಗಂಗೆ ಮಠದಲ್ಲಿ, ಅದಾದಮೇಲೆ ಶಿರಾ, ತಿರುವೇಕೆರೆ, ಚಿಗ್ನೇಕನಹಳ್ಳಿ, ತಿಪಟೂರು, ಗುಬ್ಬಿ, ಕುಣಗಲ್ಲು ಎಲ್ಲ ಕಡೆಯಿಂದನೂ ಒಳ್ಳೆ ಏವಿದೆ. ಈ ಸತಿ ಕುಮಾರಣ್ಣ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆದೇ ಆತಾರೆ. ನಾವೆಲ್ಲ ಪಕ್ಷಕ್ಕೋಸ್ಕರನ ಭಾರಿ ತ್ಯಾಗ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರು ಚಿನ್ನಗಪ್ಪನರಾದಮೇಲೆ 11 9 10 ಗೆದ್ದೇ ಗೆದ್ದಿತೀವಿ. 9 10 ಗೆದ್ದೇ ಗೆದ್ದಿತೀವಿ. ಕುಮಾರಣ್ಣನ ಏವು ಅಷ್ಟು ಸ್ಟಾರ್ಟ್ ಆಗಿದೆ. ಚಿನ್ನಗಪ್ಪನವರ ಅಧ್ಯಕ್ಷತೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. 9 10 ಗೆದ್ದೇ ಗೆದ್ದಿತೀವಿ. ಪಕ್ಷದ ಮುಖಂಡರುಗಳಾದ ಸಿಎನ್ ಬಾಲವರ್ಧನ್, ಆಡಿಟರ್ ಸುಲ್ತಾನ್, ಕೃಷ್ಣಮೂರ್ತಿ, ಮಾರುತಿ, ಗಂಗಾ ಹನುಮಯ್ಯ, ಬೆಳ್ಳಿ ಲೋಕೇಶ್, ವಕ್ತಾರ ಮಧು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು.
ಗ್ರಾಮಸ್ಥರ ಕಿರುಕುಳ ತಡೆಯಲು ಕೋರಿ ಮುಜರಾಯಿ ದೇವಸ್ಥಾನಗಳ ಅರ್ಚಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮುಜರಾಯಿ ಇಲಾಖೆಯ ಸಿ ವರ್ಗದ ದೇವಾಲಯಗಳ ಅರ್ಚಕರಿಗೆ ಗ್ರಾಮಸ್ಥರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದು ಅವರನ್ನ ತಡೆಯಬೇಕು ಎಂದು ಮುಜರಾಯಿ ದೇವಾಲಯಗಳ ಅರ್ಚಕರು ಆಗಮಕರು ಹಾಗೂ ನೌಕರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರು ತಾಲೂಕು ಮಳೆಹಳ್ಳಿ ಗ್ರಾಮದ ಉಪವಿಭಾಗಾಧಿಕಾರಿಗಳ ಆದೇಶ ಉಲ್ಲಂಘಿಸಿ ಯಾವುದೇ ಅರ್ಹತೆ ಇಲ್ಲದ ಹಾಗೂ ಪಂಚರಾತ್ರಿ ಆಗಮಕ್ಕೆ ಒಳಪಡದ ವ್ಯಕ್ತಿ ಅನಧಿಕೃತವಾಗಿ ಗರ್ಭಗುಡಿ ಪ್ರವೇಶ ಮಾಡಿ ಪೂಜೆ ಕಾರ್ಯ ಮಾಡುತ್ತಿದ್ದಾರೆ. ಅವರ ವಿರುದ್ದ ಕಾನೂನು ರೀತಿ ಕ್ರಮ ಜರುಗಿಸಿ ಅಗ್ನಿವಾಂಶೀಯ ಅರ್ಚಕರಿಗೆ ಅನುವು ಮಾಡಿಕೊಡಬೇಕು ಎಂದು ಅರ್ಚಕರು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು. ಮಹಜರು ಮಾಡದೆ ದೇವಸ್ಥಾನದ ಹುಂಡಿಯನ್ನ ಗ್ರಾಮಸ್ಥರೇ ಅನಧಿಕೃತವಾಗಿ ನಿರ್ಮಿಸುತ್ತಿದ್ದಾರೆ. ಕೂಡಲೇ ಪರಿಶೀಲಿಸಿ ಹುಂಡಿಯನ್ನ ಮಜರಾಯಿ ಮಾಡಿ ಸೀಲ್ ಮಾಡಬೇಕು ಎಂದು ಕೋರಿದ್ರು. ಅರ್ಚಕರಿಗೆ ಸರ್ಕಾರ ನೀಡಿರುವ ಜಮೀನನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕಿರುಕುಳ ನೀಡುತ್ತಾರೆ. ಮಳೆಹಳ್ಳಿ ಹನುಮಂತ ದೇವರ ದೇವಾಲಯ ಅರ್ಚಕರಿಗೆ ಕಿರುಕುಳ ನೀಡಿ ಹೊರಹಾಕಿದ್ದಾರೆ. ಹಾಗೆಯೇ ಒಕ್ಕೋಡಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರನ್ನ ಪೂಜೆ ಮಾಡದಂತೆ ನಿರ್ಬಂಧಿಸಲಾಗಿದೆ. ಗಂಗಸಂದ್ರ ಗ್ರಾಮದ ಅರ್ಚಕರನ್ನ ಹೊರಹಾಕಲಾಗಿದೆ ಹಾಗೂ ಸಾತ್ವಿಕ್ ಬತ್ತಿಯ ತಡೆ ಹಿಡಿಯುವಂತೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು. ಪೂಜಾ ಭತ್ಯೆ ಇಲ್ಲದೆ ಅರ್ಚಕರು ಜೀವನ ನಿರ್ವಹಣೆ ಕಷ್ಟವಾಗಿದೆ. ಈ ಸಮಸ್ಯೆ ಬಗೆಹರಿಸಿ ಅರ್ಚಕರು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಲು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸಂಘದ ಕಾರ್ಯದರ್ಶಿ ಜಿವಿ ಗಿರಿಧರ್ ಭಟ್ಟಾಚಾರ್ಯನ ಹಾಗೂ ಪದಾಧಿಕಾರಿಗಳು ಮನವಿ ಮಾಡಿದರು. ಬಾಲಾಜಿ ಕ್ಯಾಂಟೀನ್ ಮುಚ್ಚಲು ಸೂಚಿಸಿಲ್ಲ ಎಂದು ಗುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ಸ್ಪಷ್ಟನೆ ನೀಡಿದ್ದಾರೆ. ಬಾಲಾಜಿ ಕ್ಯಾಂಟೀನ್ನಲ್ಲಿ ಹೊರಬಿಡುವ ಕಲುಷಿತ ನೀರು ಹಾಗೂ ಇತರೆ ತ್ಯಾಜ್ಯದಿಂದಾಗಿ ಒಳಚರಂಡಿ ಕಟ್ಟಿಕೊಂಡಿರುವುದರಿಂದ ಪಟ್ಟಣ ಪಂಚಾಯಿತಿಯಿಂದ ತಿಳುವಳಿಕೆ ಪತ್ರ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಬಾಲಾಜಿ ಕ್ಯಾಂಟೀನ್ ಮುಚ್ಚಿ ಎಂದು ತಿಳಿಸಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ತಿಳಿಸಿದರು. ಗುಬ್ಬಿಯ ಪಟ್ಟಣ ಪಂಚಾಯಿತಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕ್ಯಾಂಟೀನ್ನಲ್ಲಿ ಉತ್ಪತ್ತಿಯಾಗುತ್ತಿರುವ ಕಲುಷಿತ ನೀರು ಕಸವನ್ನ ಶುಭೋದಯ ಶಾಲೆಯ ಹಿಂಭಾಗದ ಚರಂಡಿಯಲ್ಲಿ ಶೇಖರಣೆಗೊಂಡು ಸಾರ್ವಜನಿಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ನೋಟಿಸ್ ನೀಡಲಾಗಿದೆ. ಆದರೆ ಇದು ಯಾವುದೇ ರಾಜಕೀಯ ದುರುದ್ದೇಶ ಹೊಂದಿರುವುದಿಲ್ಲ ಎಂದು ತಿಳಿಸಿದರು. ಬಾಲಾಜಿ ಟ್ರೇವಲ್ ಟ್ರಸ್ಟ್ನವರು ಏನ್ ಮಾಡ್ತಾವ್ರೆ, ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನಾವು ಕ್ಯಾಂಟೀನ್ ಅನ್ನು ಮುಚ್ಚಿದೀವಿ ಅಂತ ಕೊಡ್ತಾವ್ರೆ. ಅದು ಯಾಕೆ ಅಂತ ಗೊತ್ತಾದ್ರೆ, ಈಜುಡಿ ನಮ್ಮ ಪಟ್ಟಣದಲ್ಲಿ ಇನ್ನೂ ಈಜುಡಿ ಕಾರ್ಯಕ್ರಮ ಪೂರ್ಣಗೊಂಡಿಲ್ಲ. ಯಾಕೆ ಅದು ಎಲ್ಲರಿಗೂ ತಿಳಿದಿರೋ ವಿಷಯನೇ ಆಗಿದೆ. ಯಾಕೆಂದರೆ ಅರ್ಧ ಆಗಿರೋ ಈಜುಡಿ ಕಾರ್ಯಕ್ಕೆ ಚರಂಡಿಗೆ ಇವರು ಅನುಪಯುಕ್ತ ನೀರನ್ನು ಬಿಟ್ಟಿದ್ರು. ಆ ನೀರು ತುಂಬಿ ಹರಿದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿತ್ತು. ಅದರ ಪ್ರಯುಕ್ತ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಅವರು ಈಜುಡಿಗೆ ಕಲೆಕ್ಷನ್ ಕೊಟ್ಟಿರೋದು ನಮಗೆ ಗೊತ್ತಾಯಿತು. ಅದರಿಂದಾಗಿ ನಾವು ಅಧಿಕಾರಿಗಳು ನಮ್ಮ ಪಟ್ಟಣ ಪಂಚಾಯತಿಯಿಂದ ಒಂದು ನೀರನ್ನು ಬೇರೆ ವ್ಯವಸ್ಥೆ ಮಾಡ್ತಾನೆ, ನೀವು ಕ್ಯಾಂಟೀನನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ನೋಟಿಸ್ ಕೊಟ್ಟಿದ್ದೆವು. ಆದರೆ ಅದನ್ನು ಅವರು ಪಟ್ಟಣ ಪಂಚಾಯಿತಿಯಿಂದಲೇ ನಾವು ಬಾಗ್ಲಾಕಿದ್ದೀವಿ, ಮುಚ್ಚಿದ್ದೀವಿ, ಅದಕ್ಕೆ ಇವರೇ ಕಾರಣ ಅಂತ ಇಲ್ಲೂ ಸಲ್ಲದ ಆರೋಪವನ್ನು ಹೊರಿಸಿ ಪಟ್ಟಣ ಪಂಚಾಯಿತಿ ಮೇಲೆ ಗುಬ್ಬೆ ಕುಂಡಿಸಿ ರಾಜಕೀಯ ಬಣ್ಣ ಬಳಿದು ಅವರು ಸ್ಟ್ರೈಕು ಅದು ಇದು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ಪಟ್ಟಣ ಪಂಚಾಯಿತಿ ಯಾವ ಕಾರಣಕ್ಕೂ ಹೊಣೆ ಆಗಿರೋದಿಲ್ಲ ಅಂತ. ಸದಸ್ಯ ಸಾದಿಕ್ ಮಾತನಾಡಿ, ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿದ್ದ ಬಾಲಾಜಿ ಕ್ಯಾಂಟೀನ್ ಅನ್ನ ಪಟ್ಟಣ ಪಂಚಾಯಿತಿ ಮುಚ್ಚುವಂತೆ ತಿಳಿಸಿಲ್ಲ. ಪಟ್ಟಣದಲ್ಲಿ ಮತ್ತೊಂದು ಕ್ಯಾಂಟೀನ್ ತೆರೆದ್ರೆ ಸೂಕ್ತ ಜಾಗದ ವ್ಯವಸ್ಥೆಯನ್ನ ಪಟ್ಟಣ ಪಂಚಾಯಿತಿಯಿಂದ ಮಾಡಿಕೊಡಲಾಗುತ್ತದೆ, ಜೊತೆಗೆ ಸದಸ್ಯರ ಗೌರವಧನವನ್ನ ಕ್ಯಾಂಟೀನ್ ಮಾಡುವುದಾದರೆ ನೀಡುತ್ತೇವೆ ಎಂದು ತಿಳಿಸಿದರು. ನೀರು ಹೋಗೋ ಕನೆಕ್ಷನ್ ಯುಜಿಡಿ ಕೊಟ್ಟಿದ್ದಾರೆ, ಅದು ತಪ್ಪು. ಅದು ಪರ್ಯಾಯ ಆಲ್ಟರ್ನೇಟ್ ವ್ಯವಸ್ಥೆ ಏನಿದೆ ಅಂದ್ರೆ ಅದಕ್ಕೆ ಪೈಪ್ ಮೂಲಕ ನೀರು ಕಳಿಸಬೇಕಾಗುತ್ತೆ ಚರಂಡಿಗೆ. ಚರಂಡಿ ಇದೆ ಅಲ್ಲಿ, ಇಲ್ಲದಂಗೇನು ಆಗಿರಲಿಲ್ಲ. ಮತ್ತೆ ಅಲ್ಲಿ ಅಕ್ಕಪಕ್ಕ ಶುಭದಾಯ ಸ್ಕೂಲ್ ಸೆಕ್ರೆಟರಿ ಖುದ್ದಾಗಿ ನಾನು ಆಫೀಸಲ್ಲಿ ಇದ್ದಾಗ ಬಂದು ನನ್ನ ಮುಂದೆ ದೂರಿರೋರು ಈ ತರ ಮಕ್ಕಳಿಗೆ ತೊಂದರೆ ಆಗ್ತೈತೆ, ಈ ತರ ಆಗ್ತೈತೆ ಅಂತೇಳಿ. ಅದರಿಂದ ಅವರು ಏನು ಆಲ್ಟರ್ನೇಟ್ ಅವ್ರು ನಮ್ಮಲ್ಲಿ ನೋಟಿಸ್ ಪಡೆದಿದ್ದಾರೆ, ನಾನು ಅಧ್ಯಕ್ಷರು ಹೇಳಿದೆ ಈ ತರ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಆಲ್ಟರ್ನೇಟ್ ಏನ್ ಬೇಕು, ಅವ್ರು ಪೈಪ್ ವ್ಯವಸ್ಥೆ ಮಾಡ್ಕೊಂಡು ಹಿಂದ್ಗಡೆ ಡ್ರೈನ್ ಇದೆ, ಅದಕ್ಕೆ ಬಿಡಕ್ಕೆ ಅವಕಾಶ ಈಗಲೇ ಇದೆ. ಅದೇನು ದೊಡ್ಡ ಕಷ್ಟ ಸುಖ ಅಲ್ಲ. ಅದರಿಂದ ಮತ್ತೆ ಇನ್ನೊಂದು, ಅವ್ರು ಇಂಥ ಸಾರ್ವಜನಿಕರಿಗೆ ಬಡವರಿಗೆ ಎಲ್ಲರಿಗೂ ಒಂದು ಇವರಿಂದ ಅನುಕೂಲ ಆಗ್ತೈತೆ. ಊಟ ಹಾಕ್ತಾರೆ, 5 ರೂಪಾಯಿಗೆ ನಾವು ಊಟ ಕೊಡ್ತೇವೆ, ತೊಂದರೆ ಅನುಕೂಲ ಆಗ್ತೈತೆ. ಮತ್ತೊಂದು ಜಾಗ ಅವ್ರು ಬಸ್ ಸ್ಟ್ಯಾಂಡಲ್ಲೋ ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲೋ ಎಲ್ಲೋ ಕೋರ್ಟ್ ಹತ್ರ ಎಲ್ಲೋ ಮಾಡ್ತೀವಿ ಅಂದರೆ ಅವರಿಗೆ ಆಲ್ಟರ್ನೇಟ್ ಬೇಕಾದ್ರೆ ಪಟ್ಟಣ ಪಂಚಾಯಿತಿ ವತಿಯಿಂದ ಒಂದು ಮಾಡೋಕ್ಕೆ ಸಲುವಾಗಿ ಜಾಗ ವ್ಯವಸ್ಥೆ ಮಾಡಿಕೊಡ್ತೀವಿ. ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಪಬ್ಲಿಕ್ ಬಡವ್ರ ಬಗ್ಗೆ ಅವ್ರಿಗೆ ಎಷ್ಟೋ ಒಂದು 5 ರೂಪಾಯಿ ಊಟ ಸಿಗಬೇಕಂದ್ರೆ ಅದೃಷ್ಟ ಅವ್ರು ಮಾಡಲಿ ಅಂತ ನನ್ನ ಸಲಹೆ ಸಲ್ಲುತ್ತೆ. ಸದಸ್ಯರಾದ ನರಸಿಂಹಮೂರ್ತಿ, ಕೃಷ್ಣಮೂರ್ತಿ, ಕುಮಾರ್, ಮುಖ್ಯಾಧಿಕಾರಿ ನಾಗೇಂದ್ರ, ಆರೋಗ್ಯಾಧಿಕಾರಿ ಅಂಜಿನಪ್ಪ, ಎಂಜಿನಿಯರ್ ಪ್ರಕಾಶ್ ಇತರರು ಇದ್ದರು.
ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಶಿಕ್ಷಕನಿಗೆ ಗ್ರಾಮಸ್ಥರು ತಳಿಸಿ ಪೊಲೀಸರಿಗೆ ನೀಡಿದರು. ಕುಣಿಗಲ್ ತಾಲೂಕು ವಡ್ಡರಕುಪ್ಪೆ ಶಾಲಾ ಶಿಕ್ಷಕನ ದುಷ್ಟತನ ಬಯಲಾಗಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕನೊಬ್ಬ ಕೆಲ ತಿಂಗಳಿನಿಂದ ಶಾಲಾ ಬಾಲಕಿಯರಿಗೆ ಮೊಬೈಲ್ನಲ್ಲಿ ಅಶೀಲ ಚಿತ್ರ ಸೇರಿದಂತೆ ತನ್ನ ಹೆಂಡತಿ ಸ್ನಾನ ಮಾಡುವ ವಿಡಿಯೋ ತೋರಿಸಿ ಲೈಂಗಿಕ ಕಿರುಕುಳ ನೀಡುತ್ತಿದ್ದ. ಈತನ ಕಾಟಕ್ಕೆ ರೋಸಿ ಹೋದ ಪುಟ್ಟ ಬಾಲಕಿಯರು ಪೊಲೀಸ್ ಸಹಾಯವಾಣಿ ಮೊರೆ ಹೋದ ಪರಿಣಾಮ ಶಿಕ್ಷಕನ ಕಾಮದಾಟ ಬಯಲಾಗಿದೆ. ಅಲ್ಲದೆ ನಮ್ಮ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಶಿಕ್ಷಕನಿಗೆ ಮಹಿಳೆಯರು ಗ್ರಾಮಸ್ಥರು ಧರ್ಮದೇಟು ನೀಡಿದ್ದಾರೆ. ಕುಣಿಗಲ್ ತಾಲೂಕಿನ ಕೊತ್ತಗಿರಿ ಹೋಬಳಿಯ ವಡ್ಡರಕುಪ್ಪೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದಯಾನಂದ ಮೂರ್ತಿಯೇ ಪೋಲಿ ಮಿಸ್ಟ್ರ. ಕಳೆದ ಎರಡು ವರ್ಷದ ಹಿಂದೆ ಶಾಲೆಗೆ ವರ್ಗವಾಗಿ ಬಂದ ಶಿಕ್ಷಕ ದಯಾನಂದ ಮೂರ್ತಿ ಕೆಲ ದಿನಗಳಲ್ಲೇ ಗ್ರಾಮಸ್ಥರ ವಿಶ್ವಾಸ ಗಳಿಸಿಕೊಂಡ. ಆನಂತರ ಶಿಕ್ಷಕನ ವರ್ತನೆ ಮಾತ್ರ ಶಾಲಾ ಬಾಲಕಿಯರ ಪಾಲಿಕೆ ನರಕ ಸದೃಶವಾಗಿತ್ತು. ಬಾಲಕಿಯರಿಗೆ ಅಶೀಲ ಚಿತ್ರ ತೋರಿಸಿದ್ದು ಅಸಭ್ಯವಾಗಿ ವರ್ತಿಸುವುದು ಶಿಕ್ಷಕನ ಕಾಯಕವಾಗತೊಡಗಿತು. ಇದೆಲ್ಲದರಿಂದ ರೋಸಿ ಹೋದ ಬಾಲಕಿಯರು ಪೊಲೀಸ್ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿ ತಮ್ಮ ನೋವು ವಿವರಿಸಿದ್ದಾರೆ. ರೋಸ್ ಕೊಟ್ಟಿನ ನಡಕಿದ್ನೆ ಮುಡ್ಕಂಬ, ನೀನು ಯಾರಿಗೂ ಹೇಳ್ಬೇಡ, ಯಾರ್ಗಾನ ಹೇಳಿದ್ರೆ ಜೇಸಿ ತಗೊಂಡು ಊಟ ಕೊಡ್ತೀನಿ ಅಂತ ಎಲ್ಲ ಎದುರಿಸೋರು. ಎದುರಿಸ್ಬಿಟ್ಟು ನಾನು ನೀನು ಬೇರೆ ಎಲ್ಲಾರ ನಂದಿ ಬಿಟ್ಟು ಎಲ್ಗಾರ ಹೋಗ್ಬಿಟ್ಟು ಮಾರಮ್ಮ ತಾಯಿ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಮಾರಮ್ಮ ತಾಲಿ ಕಟ್ಬಿಟ್ಟು ಅವೆಲ್ಲ ನಿನಗೆ ತಾಲಿ ಕಟ್ತೀನಿ ಅಂತ ಎದುರಿಸೋರು. ಎದುರಿಸ್ಬಿಟ್ಟು ಅವ್ರ ಹೆಂಚಿ ಸ್ನಾನಕ್ಕೆ ಹೋಗೋರು ಹಿಂದಿ ಎಲ್ಲ ಮಾಡ್ಕೊಂಡು ತೋರಿಸೋರು. ತೋರಿಸ್ಬಿಟ್ಟು ಏನೇನೋ ಕಿವಿಗೆ ಬಂದು ಹೇಳೋರು. ಆಮೇಲೆ ನಿಮಗೆ ಭಯ ಆಗಲಿ ಒಂದು ತಂದೆ ಕೈಗೆ ಹೇಳುವ ನೀವು ಏನಾಯ್ತು ಅಂತ? ಸರ್ ಇಲ್ಲ, ಎದುರಿಸೋರು ಯಾವ ಏನಂತ ಎದುರಿಸ್ತಾ ಇದ್ರು? ಜೇಸಿಪಿ ತಗೊಂಡು ಊಟಕ್ಕೆ ಬಿಡ್ತೀನಿ, ಆ ಜೇಸಿಪಿ ತಗೊಂಡು ಊಟಕ್ಕೆ ಬಿಟ್ಟು ಸಾಯಿಸ್ಬಿಡ್ತೀನಿ, ಯಾರನ್ನ ಉಸಿರ್ಬಿಟ್ರೆ ನೀವು ಅಂತ ಏನೇನ ಎದುರಿಸೋರು. ಸರ್ ಹಿಂಸೆ ಮಾಡೋದು ಸರ್, ಎಲ್ಲೆಲ್ಗೋ ಕೈ ಕದಿ. ಈ ವಿಷಯ ಗ್ರಾಮಸ್ಥರಿಗೂ ತಿಳಿದಿದೆ. ಶಾಲಾ ಬಾಲಕಿಯರ ಅಳಲು ಕೇಳಿಸಿಕೊಂಡ ಗ್ರಾಮಸ್ಥರು ಮಕ್ಕಳ ತಾಯಂದಿರು ಶಾಲೆಗೆ ಆಗಮಿಸಿ ಶಿಕ್ಷಕನನ್ನ ಪ್ರಶ್ನಿಸಿದಾಗ ನಾನು ತಪ್ಪು ಮಾಡಿಲ್ಲ ಎಂದು ಜಾರಿಕೊಳ್ಳಲು ಯತ್ನಿಸಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಶಿಕ್ಷಕನಿಗೆ ಧರ್ಮದೇಟು ನೀಡಿದ್ದಾರೆ. ನಂತರ ಬಾಲಕಿಯರ ತಾಯಂದಿರು ಹೆಗ್ಗಾಮುಗ್ಗ ತಳಿಸಿ ಎಳೆದಾಡಿದ್ರು. ಸ್ಥಳಕ್ಕಾಗಮಿಸಿದ ಬಿಇಒ ಸೋಮಶೇಖರ್, ಅಕ್ಷರ ದಾಸೋಹ ಯೋಜನಾಧಿಕಾರಿ ಕೃಷ್ಣ ಪರಿಶೀಲನೆ ನಡೆಸಿ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿ ಶಿಕ್ಷಕನನ್ನ ವಶಕ್ಕೆ ಪಡೆದು ಕುಣಿಗಲ್ ಠಾಣೆಗೆ ಕರೆದೊಯ್ದರು. ಮಕ್ಕಳ ಪೋಷಕರು ನೀಡಿದ ದೂರಿನ ಮೇರೆಗೆ ಶಿಕ್ಷಕನ ಮೇಲೆ ಫೋಸ್ಕೋ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಜಮೀನು ನೀಡಲು ಒತ್ತಾಯಿಸಿ ತುಮಕೂರಿನಲ್ಲಿ ಲಂಬಾಣಿಗಳು ಪ್ರತಿಭಟನೆ ನಡೆಸಿದರು. ರಸ್ತೆ ಬದಿ ವ್ಯಾಪಾರ ಮಾಡುವ ಲಂಬಾಣಿ ಕುಟುಂಬದವರಿಗೆ 2 ಎಕರೆ ಜಮೀನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯವರು ಪ್ರತಿಭಟನೆ ನಡೆಸಿದರು. ತುಮಕೂರಿನಲ್ಲಿ ಲಂಬಾಣಿ ಜನಾಂಗಕ್ಕೆ ಸೇರಿದ 60 ಕುಟುಂಬಗಳು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಾ ಜೀವನ ನಿರ್ವಹಿಸುತ್ತಿದ್ದು ಈ ಕುಟುಂಬಗಳಿಗೆ ಪುನರ್ವಸತಿಗೆ 2 ಎಕರೆ ಭೂಮಿ ನೀಡಬೇಕೆಂದು ಸಮಿತಿಯ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ ಒತ್ತಾಯಿಸಿದರು. ನಗರದಲ್ಲಿ ಕಳೆದ 20-30 ವರ್ಷಗಳ ಅವಧಿಯಲ್ಲಿ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಲಂಬಾಣಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ನಿವೇಶನ ರೈತರು, ಬೀದಿ ವ್ಯಾಪಾರಿಗಳು ಮತ್ತು ಅಲ್ಲೆಲ್ಲೆಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ನಿರ್ಗತಿಕ ಕುಟುಂಬಗಳು ಇವತ್ತು ತುಮಕೂರಿನಲ್ಲಿ ಸುಮಾರು 100 ಕುಟುಂಬಗಳು ಇರತಕ್ಕಂಥವು ಇದ್ದಾವೆ. ಅದರಲ್ಲಿ ಇವತ್ತು 60 ಕುಟುಂಬಗಳು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಮಾಡ್ತಾ ನಮಗೆ ಪುನರ್ವಸತಿ ಕಲ್ಪಿಸಿ ನಮಗೆ ಒಂದು ನಿವೇಶನವನ್ನು ಜಿಲ್ಲಾಡಳಿತದಿಂದ ಕೊಟ್ಟರೆ ನಾವು ಒಂದು ಕಡೆಗೆ ನೆಲೆಸ್ತೀವಿ ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಈಗಾಗಲೇ ಕಳೆದ 20 ವರ್ಷಗಳಿಂದ ಒಂದರಿಂದ ಒಂದು ಏರಿಯಾಕ್ಕೆ ಒಂದು ಮೈಗ್ರೇಷನ್ ಆಗ್ತಲೇ ಆ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದೆಡೆ ನಿಲ್ಲುತ್ತಿರೆ,
ಒಂದೆಡೆ ನೆಲೆಸಿದ್ರೆ ಅವರಿಗೆ ಒಂದು ಶಿಕ್ಷಣ ಕೊಡಿಸಬಹುದು, ಮತ್ತೆ ಅವರ ಒಂದು ಜೀವನ ಮಟ್ಟನೂ ಸಹ ಸುಧಾರಿಸಬಹುದು. ತಾವೆಲ್ಲರೂ ನೋಡಿದ ಹಾಗೆ ಈ ರಂಗೋಲಿ ಮಾರ್ತಾ, ಚಕ್ಕೆ ಲವಂಗ ಮಾರ್ತಾ, ಗೊಂಬೆಗಳು ಮಾರ್ತಾ ಈ ಕುಟುಂಬವನ್ನ ಈ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದಾವೆ ಲಂಬಾಣಿ ಸಮುದಾಯದವರು. ಹಾಗಾಗಿ ಜಿಲ್ಲಾಡಳಿತವನ್ನು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು 60 ಕುಟುಂಬಗಳಿಗೆ ಕನಿಷ್ಠ ತುಮಕೂರಿನ ಆಸ್ಪಾಸ್ನಲ್ಲಿ ಸರ್ಕಾರಿ ಜಾಗವನ್ನು ಗುರುಸಿ, 2 ಎಕರೆ ಜಾಗವನ್ನು ಗುರುಸಿ ಇವರಿಗೆ ನಿವೇಶನವನ್ನು ಕೊಡೋದ್ರ ಮುಖಾಂತರವಾಗಿ ಇವರ ಒಂದು ಸಮಗ್ರ ಅಭಿವೃದ್ಧಿಗೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಒಂದು ದಾರಿಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು. ಲಂಬಾಣಿ ಜನಾಂಗದ 60 ಕುಟುಂಬಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಿ ನಗರದ ಸುತ್ತಮುತ್ತ 2 ಎಕರೆ ಭೂಮಿ ನೀಡಬೇಕೆಂದು ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಸಮಿತಿ ಉಪಾಧ್ಯಕ್ಷ ದೀಪಿಕಾ, ಕಾರ್ಯಾಧ್ಯಕ್ಷ ಶಟ್ಟಳಯ್ಯ, ಲಂಬಾಣಿ ಜನಾಂಗದ ಮುಖಂಡ ಗೋಪಾಲಯ್ಯ ಮತ್ತಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ಜಮೀನಿನಲ್ಲಿ ವಿದ್ಯುತ್ ಕಂಬ ಹಾಕುವ ಕ್ರಮ ಖಂಡಿಸಿ ಗುಬ್ಬಿ ತಾಲೂಕು ಕಳ್ಳಿಪಾಳ್ಯ ಹೊಸಹಳ್ಳಿ ರೈತರು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲೆಯ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಸೇಡಂ ಮೂಲಕ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮುಂದಾಗಿರುವ ಅಧಿಕಾರಿಗಳ ನಡೆ ಖಂಡಿಸಿ ಗುಬ್ಬಿ ತಾಲೂಕು ಕಸಬಾ ಹೋಬಳಿ ಕಳ್ಳಿಪಾಳ್ಯ ಹೊಸಪಾಳ್ಯದ ರೈತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಹೊಸಪಾಳ್ಯ ಗ್ರಾಮದ ಅಶ್ವಥ್ ಮಾತನಾಡಿ, ನಮ್ಮ ಕೃಷಿ ಜಮೀನಿನನ್ನ ಬಳಸಿಕೊಳ್ಳಬೇಡಿ ಎಂದು ರೈತರೆಲ್ಲ ಮನವಿ ಮಾಡಿದ್ದೇವೆ. 2012ರಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಕೆಜೆಟ್ ನೋಟಿಫಿಕೇಶನ್ನಲ್ಲಿ 6 ವಿದ್ಯುತ್ ಕಂಬಗಳು ಹಾಕಲು ಸೂಚಿಸಲಾಗಿತ್ತು. ಆದರೆ ರಾಜಕೀಯ ಪ್ರಭಾವದಿಂದ ಮಾರ್ಗ ಬದಲಿಸಿ 13 ಕಂಬ ಹಾಕಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರಿಂದ 40 ಹೆಚ್ಚು ಕುಟುಂಬಗಳ ಕೃಷಿ ಭೂಮಿ ರೈತರ ಹಿಡಿತದಿಂದ ಕೈತಪ್ಪಿ ಹೋಗಲಿದೆ. ತೆಂಗು, ಅಡಿಕೆ, ಬಾಳೆ ಬೆಳೆಯುವ ಭೂಮಿ ನಾಶವಾಗಲಿದೆ. 6 ಕಂಬ ನೆಡುವ ಬದಲು 13 ಕಂಬ ನೆಟ್ಟು ನಮ್ಮ ಕೃಷಿ ಭೂಮಿ ಕಿತ್ತುಕೊಂಡ್ರೆ ನಮ್ಮ ಭೂಮಿ ಉಳಿವಿಗಾಗಿ ನಾವೆಲ್ಲ ರೈತರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಯಾಕೆ ಅಂತಂದ್ರೆ ಇವರು ಇಷ್ಟೊಂದು ಜನಕ್ಕೆ ರೈತರಿಗೆ ಪರಿಹಾರ ಕೊಟ್ಕೊಂಡು ಹೋಗೋದಕ್ಕೆ ನಾನು ಇರೋ ರೂಟ್ನಲ್ಲಿ ಮಾಡ್ಕೊಂಡು ಹೋದ್ರೆ 4-5 ಜನ ಇದ್ದಾರೆ, ಅವ್ರಿಗೆ ದುಪ್ಪಟ್ಟ ಕೊಡಲಿ, ಯಾವುದೇ ಜಾಗದಲ್ಲಿ ಹೋಗಲಿ ರೈತರುಗಳು ಇದ್ದೇ ಇರ್ತಾರೆ, ಅವ್ರಿಗೆ ದುಪ್ಪಟ್ಟ ಕೊಡಲಿ 4-5 ಜನ. ಇಲ್ಲಿ 40 ಜನ ರೈತರುಗಳು ಹಾಳಾಗ್ತಾ ಇದ್ದಾರೆ, ತೋಟಗಳಾಗ್ತಾ ಇದ್ದಾವೆ. ನಾನು ಕಷ್ಟಪಟ್ಟು ಸುಮಾರು 15 ವರ್ಷದಿಂದ ನಾನು ತೋಟ ಮಾಡಿರೋದು, ಅಡಿಕೆ ತೋಟ, ತೆಂಗಿನ ತೋಟ, ನಂದೇ ಹೋಗ್ತಾ ಇದೆ 4 ಎಕರೆ ಜಮೀನು. ನಾನೇನು ಇರಬೇಕಾ, ಆತ್ಮಹತ್ಯೆ ಮಾಡ್ಕೋಬೇಕಾ? ಈಗ 100,000 ರೂಪಾಯಿ ಸಾಲಗಳು ಮಾಡಿದ್ದೀವಿ, ಬೋರ್ವೆಲ್ಗಳು ಹಾಕಿದ್ದೀವಿ, ಇದೆಲ್ಲ ನಮ್ಮದು ಹಾಳಾದಮೇಲೆ ನಮ್ಮ ಜೀವನ ಅನ್ನೋದು ಏನಿದೆ? ಅದಕ್ಕಿಂತ ನಾನು ಹೇಳ್ತಾ ಇರೋದು ಇಷ್ಟೇನಾ, ಇವರು ಇದೇ ದಬ್ಬಾಳಿಕೆ ಏನಾದರೂ ಮಾಡಿ ನಾನು ರೂಟ್ ಹಾಕ್ತೀನಿ ಅಂತಂದರೆ ಸಾಮೂಹಿಕವಾಗಿ 40 ಕುಟುಂಬಗಳು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳೋದು ಸತಾಶೆ ಇದ್ದ. ಬಿಜೆಪಿ ತಾಲೂಕು ಯುವ ಮೋರ್ಚಾ ಉಪಾಧ್ಯಕ್ಷ ನಾಗರಾಜು ಮಾತನಾಡಿ, ಪ್ರಭಾವಿಗಳ ಭೂಮಿ ಉಳಿಸಲು ರೈತ ಭೂಮಿ ಮೇಲೆ ಕಂಬ ಎಳೆಯುತ್ತಿದ್ದಾರೆ, ಇದರ ಬಗ್ಗೆ ಪ್ರತಿಭಟಿಸಲು ಮುಂದಾದರೆ ಪೊಲೀಸರಿಂದ ಬೆದರಿಸುತ್ತಾರೆ ಎಂದರು. ಪ್ರತಿಭಟನೆಯಲ್ಲಿ ರೈತರಾದ ತಿಮ್ಮಪ್ಪಗೌಡ, ಗೋವಿಂದರಾಜು, ಗಂಗಣ್ಣ, ಪುಟ್ಟಚೌಡಯ್ಯ, ರಾಜಣ್ಣ, ರವಿ, ಹುಚ್ಚೇಗೌಡ, ಮಂಜಣ್ಣ, ಮೂಡಲಪ್ಪ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ರೋಟರಿ ಸಂಸ್ಥೆ ಸಭೆ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದ ರೋಟರಿ ಶಾಲಾ ಆವರಣದಲ್ಲಿ ರೋಟರಿ ಸಂಸ್ಥೆಯ ವಾರದ ಸಭೆ ನಡೆಯಿತು. ವಿಜಯಪುರ ರೋಟರಿ ಸಂಸ್ಥೆಯ ಅಧ್ಯಕ್ಷ ಸಿದ್ದರಾಜುರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಭಾರತೀಯತೆ ಮತ್ತು ಹಿಂದೂ ಮನೆ ಎಂಬ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವೇಲೂರಿನ ಸಾಮಾಜಿಕ ಕಾರ್ಯಕರ್ತ ಕೃಷ್ಣಕಾಂತರು ಹಿಂದಿನ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನು ಇಂದಿನ ಯುವ ಪೀಳಿಗೆ ಮರೆತಿದ್ದು ಎಲ್ಲ ತಿಳಿದ ವಿದ್ಯಾವಂತರೇ ತಪ್ಪುದಾರಿ ತುಳಿಯುತ್ತಿರುವುದು ಹೆಚ್ಚು. ಹಿಂದೆ ಹಿರಿಯರು ಒಪ್ಪಿ ಮದುವೆ ಮಾಡುತ್ತಿದ್ದ ಪದ್ಧತಿ ಈಗ ಮರೆಯಾಗಿ ಕಾಲ ಕಳೆದಂತೆ ಹುಡುಗ ಹುಡುಗಿ ತಾವೇ ಪ್ರೀತಿಸಿ ಮದುವೆಯಾದರೆ ಕ್ರಮೇಣ ಈಗಿನ ಸಂದರ್ಭ ಹೇಳುವುದಕ್ಕೂ ಬೇಸರವಾಗುತ್ತೆ. ಲಿವಿಂಗ್ ಟುಗೆದರ್ ಮಾಡಿಕೊಂಡು ಸಂಬಂಧಗಳಿಗೆ ಬೆಲೆಯಿಲ್ಲದಂತೆ ಜೀವನ ನಡೆಸುತ್ತಿದ್ದಾರೆ. ಆದ್ದರಿಂದ ಮನೆಗಳಲ್ಲಿ ದೇವಾಲಯಗಳಲ್ಲಿ ಭಜನೆ ಮಾಡುವುದರಿಂದ ಮನಸ್ಸುಗಳು ಒಂದಾಗುತ್ತದೆ, ಸಮಾಜ ಮತ್ತು ವಾತಾವರಣ ಒಂದಾಗಿರುತ್ತದೆ ಎಂದು ತಿಳಿಸಿದರು. ಅತಿಥಿಯಾಗಿ ಆ ಹೂವಲ್ಲಿ ದೇವರನ್ನ ಭಗವಂತನ ರೂಪದಲ್ಲಿ ಆರಾಧನೆ ಮಾಡುವಂಥ ಪದ್ಧತಿ, ಕರೆದು ಹಾವನ್ನ ಕೊಟ್ಟಂತ ಪದ್ಧತಿ ಇವತ್ತು ಮರೆತು ಹೋಗಿದೆ. ಮತ್ತೊಮ್ಮೆ ನೆನಪಿಸುವುದ ಶಿವಪೂಜನ ಪ್ರತಿದಿನ ನಿತ್ಯ ಮನೆಯಲ್ಲಿ ಭಗವಂತನ ಆರಾಧನೆ ನಾವು ಕಂಡುಕೊಂಡಂತ ರೀತಿಯಲ್ಲಿ ನಾವು ನಡೆಸಿಕೊಳ್ಬೇಕು. ಕನಕದಾಸ ಪುರಂದರದಾಸ ಸುಂದರವಾಗಿ ಹೇಳಿ ಮನೆಯಲ್ಲಿ ಭಜನೆ ಇರಬೇಕು ಅಂತ ಈ ಕಡೆ ತುಂಬಾ ಕಡಿಮೆ ಅದು. ಯಾರು ವಯಸ್ಸಾದ ರಾತ್ರಿ ಕೂತ್ಕೊಂಡು ದೇವಸ್ಥಾನದಿಂದ ತಾಳಬಂಡಿ. ಸಭೆಯಲ್ಲಿ ಇತ್ತೀಚೆಗೆ ಶಾಲಾ ಮಕ್ಕಳಿಗೆ ನಡೆಸಿದ ಪ್ರಬಂಧ ಸ್ಪರ್ಧೆ ದುಂಡು ಬರಹದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕಾರ್ಯದರ್ಶಿ ರುದ್ರಮೂರ್ತಿ, ಸಂಘ ಸೇವಾ ನಿರ್ದೇಶಕ ಶೈಲೇಂದ್ರ ಕುಮಾರ್, ಹಿರಿಯ ರೋಟರಿಯನ್ಸ್ ಉಪಸ್ಥಿತರಿದ್ದರು.
ಮೃತ ರೈತರ ಸಾಲ ಮನ್ನಾ ಮಾಡಿದ ಡಿಸಿಸಿ ಬ್ಯಾಂಕ್ ಯೋಜನೆ ದೇಶಕ್ಕೆ ಮಾದರಿ ಎಂದು ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜಕುಮಾರ್ ಹೇಳಿದ್ದಾರೆ. ತುಮಕೂರು ಡಿಸಿಸಿ ಬ್ಯಾಂಕ್ ಮೃತ ರೈತರ ಸಾಲಮನ್ನಾ ಯೋಜನೆಗೆ ದೇಶಕ್ಕೆ ಮಾದರಿಯಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಸಿಗಂದಹಳ್ಳಿ ರಾಜಕುಮಾರ್ ತಿಳಿಸಿದರು. ಹುಳಿಯಾರು ಸಮೀಪದ ದೊಡ್ಡ ಎಣ್ಣೆಗೇರಿ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಏರ್ಪಡಿಸಿದ್ದ ಕೆಸಿಸಿ ಸಾಲ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ರೈತ ಸಾಲ ಮಾಡುವುದು ದೇಶದ ಜನರಿಗೆ ಆಹಾರೋತ್ಪಾದನೆಗಾಗಿ, ಹಾಗಾಗಿ ರೈತರ ಸಾಲಕ್ಕೆ ನಾವೆಲ್ಲರೂ ಸಹಭಾಗಿಗಳಾಗಿರುತ್ತೇವೆ. ಆದರೆ ರೈತ ಸಾವನ್ನಪ್ಪಿದರೆ ತೀರಿಸುವ ಸಂಪೂರ್ಣ ಜವಾಬ್ದಾರಿ ಆತನ ಕುಟುಂಬಕ್ಕೆ ಬೀಳುತ್ತದೆ. ಮೊದಲೇ ಆಧಾರ ಸ್ತಂಭವಾದ ರೈತನನ್ನು ಕಳೆದುಕೊಂಡ ಕುಟುಂಬ ಸಾಲ ತೀರಿಸಲಾಗದೆ ಕಂಗಾಲಾಗುತ್ತದೆ. ಇದನ್ನ ಮನಗಂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜುನರವರು, ದೇಶದ ಯಾವ ಬ್ಯಾಂಕುಗಳಿಗೂ ಮಾಡಿದ ರೈತರ ಸಾಲಮನ್ನಾ ಯೋಜನೆ ಜಾರಿಗೆ ತಂದಿದ್ದಾರೆ ಎಂದರು. ರಾಜ್ಯ ಸರ್ಕಾರದ ಪ್ರಸ್ತುತ ಸಾಲಮನ್ನಾ ಯೋಜನೆಯಡಿ ದೊಡ್ಡ ಎಣ್ಣೆಗೆರೆ ಸಹಕಾರ ಸಂಘದ 496 ರೈತರ 1.43 ಕೋಟಿ ಸಾಲ ಮನ್ನವಾಗಿದೆ. ಕೆಎನ್ ರಾಜುನರವರು ಇದುವರೆಗೂ ಜಾತಿ ಪಕ್ಷ ನೋಡದೆ ಪ್ರತಿಯೊಬ್ಬ ರೈತನಿಗೂ ಸಾಲ ನೀಡಿದ್ರು. ಹಾಗಾಗಿ ಸಹಕಾರ ಸಂಘದ ಆಡಳಿತ ಮಂಡಳಿ ಜಾತಿ ಪಕ್ಷ ನೋಡದೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬರಿಗೂ ಸಾಲ ನೀಡುವ ಮೂಲಕ ರೈತರ ಸಂಕಷ್ಟಗಳಿಗೆ ನೆರವಾಗಬೇಕು ಎಂದು ಕಿವಿಮಾತು ಹೇಳಿದ್ರು. ಸಹಕಾರ ಸಂಘದ ಅಧ್ಯಕ್ಷ ಡಿಎಂ ಶಿವಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯ ಹರ್ಷ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಧನಂಜಯ್, ಎಸ್ಆರ್ ರಂಗಸ್ವಾಮಿ ಇತರರು ಇದ್ದರು. ದೇವನಹಳ್ಳಿ ತಾಲೂಕಿನಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಪ್ರಚಾರ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ತಾಲೂಕು ಕುಂದಾಣ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಪ್ರಚಾರ ನಡೆಯಿತು. ಈ ಭಾಗದ ಮನೆ ಮನೆಗೂ ಕಾಂಗ್ರೆಸ್ ಮುಖಂಡರು ತೆರಳಿ 4.5 ವರ್ಷದ ಸಿದ್ದರಾಮಯ್ಯನವರ ಸರ್ಕಾರದ ಸಾಧನೆ ಬಗ್ಗೆ ಪುಸ್ತಕ ನೀಡಿ ಪ್ರಚಾರ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಸಿ ಮಂಜುನಾಥ್ ಗೌಡ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರೈತರಿಗೆ ಸಹಕಾರಿ ಬ್ಯಾಂಕುಗಳಲ್ಲಿ ಸಾಲಮನ್ನಾ ಯೋಜನೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ 25,000 ಕೋಟಿ ಮೀಸಲಿಟ್ಟ ಸರ್ಕಾರಗೊಳಿಸಿದ ಹೆಗ್ಗಳಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು. ಕೇಂದ್ರದಲ್ಲಿ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಅನಿಲ ಸಿಲಿಂಡರ್ 400 ಇದ್ದಿದ್ದು ಈಗ ಬಿಜೆಪಿ ಸರ್ಕಾರ ಸಬ್ಸಿಡಿ ತೆಗೆದುಹಾಕಿ 700 ರೂಪಾಯಿ ಮಾಡಿ ಬಡವರಿಗೆ ಹೊರೆ ಮಾಡುತ್ತಿದೆ. ಬಡ್ಡಿರಹಿತ 2 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಮತವನ್ನು ನೀಡಿ ಮುಂಬರುವ ಚುನಾವಣೆಯಲ್ಲೂ ಜಯಭೇರಿ ಬಾರಿಸಲು ಸಹಕರಿಸಬೇಕೆಂದು ತಿಳಿಸಿದರು. ಕೇಳೋದಕ್ಕೆ ನಾವು ಮನೆ ಮನೆ ಕಾಂಗ್ರೆಸ್ ಅನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಎಲ್ಲ ಭಾಗಗಳಲ್ಲೂ ಎಲ್ಲ ನಮ್ಮ ನನ್ನ ವ್ಯಾಪ್ತಿ ಬರುವಂತಹ ಎಲ್ಲ ಪಂಚಾಯತ್ಗಳಲ್ಲಿ ಇವತ್ತು ಆರಂಭ ಆಗಿದೆ. ಇದೇ ರೀತಿಯಾಗಿ ಎಲ್ಲ ಒಳ್ಳೆ ಪ್ರತಿಕೆ ನಮ್ಮ ಲೀಡರ್ಗಳು ಎಲ್ಲ ಏನಿವತ್ತು ಆಕಾಂಕ್ಷಿಗಳು ಯಾರೇ ಆಗಿರ್ಬೋದು ನಮ್ಮ ಪಾರ್ಟಿಯಲ್ಲಿ ಮುಂದೆ ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿನೇ ನಮ್ಮ ತಾಲೂಕಲ್ಲಿ ಬರುವಂತಹ ಅವಕಾಶ ಇವತ್ತು ಗೋಚರಿಸ್ತಾ ಇದೆ. ಏನಿವತ್ತು ಸಿದ್ದರಾಮಣ್ಣ ಅವರು ಬಡವರ ಪರ ಏನಿವತ್ತು 25,000 ಕೋಟಿ ಏನಿವತ್ತು ನಮ್ಮ SC ST ಜನಾಂಗಕ್ಕೆ ಅಂತ ಏನು ಮಿನಿಸ್ಟ್ರೇಟರ್ ಇವತ್ತು ಯಾವ ಗೌರ್ಮೆಂಟ್ ಕೂಡ ಮಾಡಿರಲಿಲ್ಲ. ಇವತ್ತು ಏನು LPG ಗ್ಯಾಸ್ ಹಿಂದೆ ನಮ್ಮ UPI ಗೌರ್ಮೆಂಟ್ ಅಲ್ಲಿ 400 ಚಿಲ್ಲರೆ ಏನೋ ಇತ್ತು, ಇವತ್ತು 700 ರೂಪಾಯಿ ಹೋಗಿದೆ. ಮತ್ತೆ ಅದೇ ರೀತಿಯಾಗಿ ಇವತ್ತು ಫ್ರೀ ಗ್ಯಾಸ್ ಕೊಡುವಂತ ಒಂದು ಸ್ಕೀಮ್ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ 3 ಲಕ್ಷ ವಿತೌಟ್ ಇಂಟ್ರೆಸ್ಟ್ ಕೊಡುವಂತ ಒಂದು ಲೋನ್ ಕೂಡ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಈ ವೇಳೆ ಕಾಂಗ್ರೆಸ್ ಜಿಲ್ಲಾ SC ಘಟಕದ ಅಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್, ಮಾಜಿ ಶಾಸಕ ಮುನಿನರಸಿಂಹಯ್ಯ, ಲೋಕಸಭಾ ಯುವ ಅಧ್ಯಕ್ಷ ಮಾರುತಿ, ಸುರೇಶ್ ಮತ್ತಿತರೆ ಮುಖಂಡರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.